ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 7 ಗುರುವಾರ ವ್ರತನ ಹೇಗೆ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀರಾ, ಎಂಡ್ವರೆಗೂ ನೋಡಿ. ಸೊ ಗುರು ರಾಘವೇಂದ್ರ ಸ್ವಾಮಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ, ಪೂಜ್ಯಾಯ ರಾಘವೇಂದ್ರಾಯ, ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. 7 ಗುರುವಾರ ಗುರು ರಾಘವೇಂದ್ರ ಸ್ವಾಮಿ ವ್ರತ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಬದಲಾವಣೆನ ಕಾಣ್ತೀವಿ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಈ ಒಂದು ವ್ರತನ ಅಂದರೆ, ಗುರುವಾರ ಅಂದರೆ ಹಿಂದಿನ ದಿನಾನೇ ನೀವು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗುರುವಾರ ಬೆಳಿಗ್ಗೆ 6 ಗಂಟೆ ಒಳಗಡೆ ಪೂಜೆನ ಮಾಡಿರಬೇಕು. ಪೂಜೆ ಮಾಡೋದಕ್ಕಿಂತ ಮೊದಲೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು, ಗುರು ರಾಘವೇಂದ್ರ ಸ್ವಾಮಿ ವಿಗ್ರಹ ಇದ್ದರೆ ಅಥವಾ ಪೂಜೆ ಸಾಮಾನು ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಎಲ್ಲ ಶುಚಿಗೊಳಿಸ್ಕೊಳ್ಬೇಕು. ಅದಾದ ನಂತರ ಪ್ರತಿ ಗುರುವಾರ ನೀವೇನು ವ್ರತ ಸ್ಟಾರ್ಟ್ ಮಾಡ್ತೀರಾ, ತಲೆಗೆ ಸ್ನಾನ ಮಾಡಬೇಕು. ತಲೆಗೆ ಸ್ನಾನ ಮಾಡೋಕ್ಕಿಂತ ಮೊದಲು ಒಂದು ಕೈಲಿ, ಒಂದು ಉದ್ಧರಣೆ ಅಂತಾರಲ್ಲ, ಆ ಕೈಲಿ ಹಾಲನ್ನು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಬೇಕು. ಇದು ನೆನಪಲ್ಲಿ ಇಟ್ಕೊಳ್ಳಿ. ನೀವು ತಲೆಗೆ ಸ್ನಾನ ಮಾಡುವಾಗ ಗುರುವಾರ ಒಂದು ಉದ್ಧರಣೆ ಹಾಲನ್ನು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ, ಈ ಅನುಷ್ಠಾನ ಮಾಡೋದ್ರಿಂದ ನಾವು ಏನೇ ವ್ರತ ಮಾಡ್ತಿರ್ತೀವಿ ಆವಾಗ ನಮಗೆ ಒಳಿತು ಅನ್ನೋದು ಒಳ್ಳೆಯದನ್ನು ಕಾಣ್ತೀವಿ. ಓಕೆನಾ? ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಎಷ್ಟೊಂದೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಿಮ್ಮ ಜೀವನದಲ್ಲಿ ನೀವೇ ನೋಡ್ತೀರಾ. ಅದಾದಮೇಲೆ ನೆಕ್ಸ್ಟು ದೇವ್ರ ಮನೆಗೆ ಬಂದು ದೇವರದ ವಿಗ್ರಹನೆಲ್ಲ ನೀವು ಕ್ಲೀನಾಗಿ ಒರೆಸಿ ಅದಕ್ಕೆ ಅರಿಶಿನ ಗಂಧದಿಂದ ಅಲಂಕಾರ ಮಾಡಿಕೊಳ್ಳಿ. ಶ್ರೀ ಗುರು ರಾಘವೇಂದ್ರ ಮೊದಲಿಗೆ ಇದು ಗಣಪತಿಗೆ ಎಲ್ಲ ಪೂಜೆ ಮಾಡಿದ್ದಾದಮೇಲೆ ಮನೆ ದೇವರನ್ನ ನೆನ್ಕೊಳ್ಳಿ. ವಿಘ್ನೇಶ್ವರ, ನಾನು ವ್ರತ ಮಾಡ್ತಾ ಇದ್ದೀನಿ, ನನ್ನ ವ್ರತದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬರೆದಿದ್ದಂಗೆ ನೀನೇ ನೋಡ್ಕೊ, ನೀನೇ ಕಾಪಾಡು ದೇವ ಅಂತ ಹೇಳಿ ಗಣಪತಿ ಪೂಜೆ ಮಾಡುವಾಗ ಗಣಪತಿ ಸ್ತೋತ್ರನ ಹೇಳ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮರ್ಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಇದು ಸ್ತೋತ್ರ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಓಂ ಗಂ ಗಣಪತಿಯೇ ನಮಃ ಅಂತ 3 ಸರಿ ಅಥವಾ 5 ಸರಿ 9 ಸರಿ ಹೇಳಿಕೊಂಡು ಪೂಜೆ ಆದಮೇಲೆ ಮನೆ ದೇವರನ್ನ ನೆನ್ಕೊಳ್ಳಿ. ನಿಮ್ಮ ಮನೆ ದೇವರು, ಕುಲದೇವರು ಯಾವುದಿರುತ್ತೆ ಆ ದೇವರನ್ನ ನೆನ್ಕೊಂಡು ಅದಾದಮೇಲೆ ಪೂಜೆ ಎಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದಾದ ನಂತರ ಮನೆ ದೇವರಿಗೆ ವಿಘ್ನೇಶ್ವರಿಗೆ ಪೂಜೆ ಆದಮೇಲೆ ರಾಘವೇಂದ್ರ ಸ್ವಾಮಿ ವಿಗ್ರಹ ಅಥವಾ ಫೋಟೋ ಯಾವುದಿರುತ್ತೆ ಅದು ಗೋಮಾತೆ ಹಿಂದೆ ಇರುವಂಥ ಫೋಟೋನ ಇಟ್ಕೊಳ್ಳಿ, ತುಂಬಾ ಒಳ್ಳೆಯದು. ರಾಘವೇಂದ್ರ ಸ್ವಾಮಿ ಹಿಂದೆ ಹಸು ಇರುತ್ತಲ್ಲ, ಆ ಫೋಟೋ ಇದ್ದರೆ ತುಂಬಾ ಒಳ್ಳೆಯದು. ನೀವು ನೈವೇದ್ಯ, ಸಿಹಿ ನೈವೇದ್ಯ ಯಾವುದಾದ್ರೂ ಮಾಡ್ಬೋದು, ಗೋಧಿ ಪಾಯಸ ಅಥವಾ ಕೇಸರಿಬಾತು, ಹಾಲು, ಸಕ್ಕರೆ ಅಥವಾ ಏನಾದರೂ ಇಡ್ಬೋದು ನೈವೇದ್ಯಕ್ಕೆ. ನೀವು ಡ್ರೈ ಫ್ರೂಟ್ಸು ಅಥವಾ ಹಣ್ಣು, 3 ಥರದ ಹಣ್ಣು ಈ ಥರ ಇಡ್ಬೋದು. ರಾಘವೇಂದ್ರ ಸ್ವಾಮಿಗೆ ತುಂಬ ಶ್ರೇಷ್ಠವಾದದ್ದು ಅಂದರೆ ತುಳಸಿ ಹಾರ. ತುಳಸಿ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಇರುವಂಥ ಹೂಗಳಿಂದನೇ ಅಲಂಕಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದು ತುಳಸಿ ಸಿಕ್ಕರೆ ಇನ್ನು ತುಂಬಾ ಶ್ರೇಷ್ಠವಾದದ್ದು. ಇದನ್ನೆಲ್ಲ ಇಕ್ಕಿ ಪೂಜೆ ಮಾಡಿ ದೇವರಿಗೆ 2 ತುಪ್ಪದ ದೀಪನೇ ಅಂಟಿಸಿ, ರಾಘವೇಂದ್ರ ಸ್ವಾಮಿ ಫೋಟೋ ಇರುತ್ತಲ್ಲ ಅದ್ರ ಮುಂದೆ 2 ತುಪ್ಪದ ದೀಪನ ಅಂಟಿಸಿ, ಆ ಕೆಂಪು ಅಕ್ಷತೆನ ಎಡಗೈ ಮೇಲೆ ಹಾಕ್ಕೊಂಡು ಬಲಗೈನ ಮುಚ್ಚಿ ಸಂಕಲ್ಪ ಮಾಡಿಕೊಳ್ಳಿ. ನೀವು ಯಾವ ಉದ್ದೇಶಕ್ಕೆ ಈ ಒಂದು ವ್ರತನ ಮಾಡ್ತಾ ಇದ್ದೀರಾ, ನೀವು ಸೈಟ್ ತೊಗೊಳ್ಳೋದಾಗಿರ್ಬೋದು, ನಿಮ್ಮ ಮನೆ ಕಟ್ಟೋದಾಗಿರ್ಬೋದು, ಕೊಟ್ಟಿರೋ ಅಮೌಂಟ್ ವಾಪಸ್ ಬರ್ದಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಲ್ವಾ ಲೈಫಲ್ಲಿ, ಎಲ್ಲರ ಜೀವನದಲ್ಲೂ ಕಷ್ಟ ಇದ್ದಿದ್ದೆ ಅಲ್ವಾ, ಇದೆಲ್ಲನೂ ನೀವು ಯಾವ ಉದ್ದೇಶಕ್ಕೋಸ್ಕರ ನೀವು ಈ ಒಂದು ವ್ರತನ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಂಕಲ್ಪ ಮಾಡಿಕೊಂಡು ಪೂಜೆ ಆದ ನಂತರ ದೇವರ ಸ್ತೋತ್ರಗಳು ಬರುತ್ತೆ ಅದನ್ನು ಹಾಕ್ಕೊಂಡು ಪೂಜೆ ಮಾಡಿ. ಇಲ್ಲ ಅಂದರೆ ಪೂಜೆಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ್ತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ, ಇದನ್ನಾದರೂ 108 ಸರಿ ಹೇಳಿ, ಇಲ್ಲಾಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತನಾದರೂ 108 ಸಾರಿ ಜಪ ಮಾಡಿದ ನಂತರ ಅದಾದ ಮೇಲೆ ನೀವು ಅಕ್ಷತೆನ ದೇವ್ರ ಹತ್ರ ಇಟ್ಟು ಸಂಕಲ್ಪ ಮಾಡಿದ್ದಾದ ಮೇಲೆ ಅಕ್ಷತೆನ ದೇವ್ರ ಹತ್ರ ಪಾದದ ಕೆಳಗಡೆ ಇಟ್ಟುಬಿಡಿ. ಅದಾದ ಮೇಲೆ ನೀವು
ನೈವೇದ್ಯ ಮಾಡಿರ್ತೀರ ಹಣ್ಣು ಹಂಪಲನ್ನ, ಅದನ್ನು ಸ್ವಲ್ಪ ಚಿವುಟಬೇಕು ಅಂತ ಹೇಳ್ತಾರೆ. ನಾವೇನೇ ನೈವೇದ್ಯ ಮಾಡೋದಾದ್ರೂ ಚಿವುಟಬೇಕು. ಧೂಪ ದೀಪ ನೈವೇದ್ಯದಿಂದ ಪೂಜೆ ಆದ ಮೇಲೆ ದೇವರ ಹತ್ರ ಬೇಡ್ಕೊಳ್ಳಿ, ಏನಾದರೂ ನಾನು ನಿನ್ನ ಪೂಜೆಯಲ್ಲಿ ನಿನ್ನ ವ್ರತದಲ್ಲಿ ತಪ್ಪು ಉಪ್ಪು ಮಾಡಿದರೆ ಕ್ಷಮಿಸು ದೇವ ಅಂತ ಕೇಳ್ಕೊಳ್ಳಿ. ಏನಾದರೂ ನಮಗೆ ಗೊತ್ತಿಲ್ಲದೋ ತಿಳಿದೋ ತಿಳಿದೇನೋ ಈ ಒಂದು ವ್ರತ ಸ್ಟಾರ್ಟ್ ಮಾಡಿದ್ದೀವಿ, ಎಲ್ಲ ನಿನಗೆ ಬಿಟ್ಟಿದ್ದು, ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸು ಅಂತ ದೇವರ ಹತ್ರ ಕ್ಷಮೆ ಕೇಳಿ. ನೀವು ನಿಂತ್ಕೊಂಡಿರ್ತೀ ಪೂಜೆ ಮಾಡಿ ಎದ್ದು ನಿಂತ್ಕೊಂಡು 5 ಸರಿ ಪ್ರದಕ್ಷಿಣೆ ಹಾಕಿ 5 ರೌಂಡು ಸುತ್ತಿ ದೇವರ ಹತ್ರ ಅಡ್ಬಿದ್ದು ಕೇಳ್ಕೊಳ್ಳಿ, ದೇವರೇ ನಾನು ಏನು ಸಂಕಲ್ಪ ಇಟ್ಟಿದ್ದೀನಿ ನಿನಗೆ ಅದನ್ನು ಆದಷ್ಟು ಬೇಗ ನನ್ನ ಜೀವನದಲ್ಲಿ ಈಡೇರಿಸು. ಮೊದಲ ಗುರುವಾರ ಬೆಳಿಗ್ಗೆ 5 ಗಂಟೆ ಅಥವಾ 6 ಗಂಟೆ ಒಳಗಡೆನೇ ಪೂಜೆ ಮಾಡಿ. ಪೂಜೆ ಮಾಡೋದಕ್ಕೂ ಮೊದಲು ತುಳಸಿ ಕಟ್ಟೆಗೆ ಪೂಜೆ ಮಾಡಿ, ಹೊಸ್ತಿಲನ್ನು ಪೂಜೆ ಮಾಡಿ, ಅದಾದ ಮೇಲೆ ಮನೆ ದೇವರು ಅಥವಾ ಗಣೇಶನಿಗೆ ಪೂಜೆ ಮಾಡಿ, ದಾದ್ಮೇಲೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿ. ಅದಾದ ನಂತರ ಇನ್ನೊಂದು ಹೇಳಬೇಕು ಸ್ನೇಹಿತರೆ, 7 ಗುರುವಾರ ನೀವೇನು ವ್ರತ ಮಾಡ್ತಿರ್ತೀರ ಆ ದಿನದಲ್ಲಿ ನಾನ್ ವೆಜ್ನ ಮಾಡಬಾರ್ದು, ಹಾಗೆ ನಾನ್ ವೆಜ್ನ ತಿನ್ನಬಾರ್ದು. ನೀವೆಷ್ಟು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಶುಚಿಯಿಂದ ಮಾಡ್ತೀರೋ ಅಷ್ಟೇ ದೇವರು ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತಲೇ ಹೇಳ್ಬೋದು. ರಾಘವೇಂದ್ರ ಸ್ವಾಮಿ ಅದನ್ನು ನಂಬಿ ದೇವ್ರನ್ನ ಎಷ್ಟು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಈ 7 ಗುರುವಾರ ವ್ರತ ಆದ ಮೇಲೆ, ಅಥವಾ ನೀವು 7 ಗುರುವಾರ ಏನು ವ್ರತ ಮಾಡ್ತಿರ್ತೀರ, ಏನು ಮೊದಲನೇ ವಾರದಿಂದ 7 ಗುರುವಾರ ಎಂಡ್ ಮಾಡೋವರೆಗೂ ಆ ಗುರುವಾರದ ದಿನ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿ ಖುಷಿಯಿಂದ ಇರಬೇಕು ಅನ್ನೋದೇ ಎಲ್ಲರ ಆಸೆ ಸ್ನೇಹಿತರೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರ ಜೀವನದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ನಾನು ರಾಘವೇಂದ್ರ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸ್ನೇಹಿತರೆ ಕಮೆಂಟ್ ಮಾಡಿ, ನಿಮಗೇನಾದರೂ ಡೌಟ್ ಅಂತ ಅನಿಸಿದರೆ, ಏನಾದರೂ ನಿಮಗೆ ಕೇಳಬೇಕು ಅಂತ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.